ಪ್ರಸಕ್ತ ವರ್ಷದ ಅವಧಿಯಲ್ಲಿರುವಂತಹ ರೂಪಾಯಿ 726 27 52 893 ಪಾಯಿಂಟ್ 16 ಲಕ್ಷ ಮೊತ್ತದಷ್ಟು ವ್ಯವಹಾರ ಮಾಡಿ 95.40 ಲಕ್ಷ ನಿವ್ವಳ ಲಾಭ ಗಳಿಸಿದೆ. ಅತ್ಯಲ್ಪ ಅವಧಿಯಲ್ಲಿ ಬ್ಯಾಂಕು ಉತ್ತಮ ಮಟ್ಟಕ್ಕೆ ಬೆಳೆಯುತ್ತಿದೆ. ನಮ್ಮ ಬ್ಯಾಂಕು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲು ನಂಬಿಕಸ್ತ ಗ್ರಾಹಕರ ಸಹಕಾರವೇ ಕಾರಣವಾಗಿದೆ ಎಂದು ಶ್ರೀ ವೀರೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕರಾದಂತಹ ನಾಗರಾಜ್ ಗಂಗನಗೌಡರ್ ಹೇಳಿದ್ದಾರೆ. ಇನ್ನು ನಾಲತವಾಡ ಪಟ್ಟಣದ ರತ್ನಸಂಗಮ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಬ್ಯಾಂಕಿನ 26ನೇ ವರ್ಷದ ಸಾಮಾನ್ಯ ಸಭೆಯಲ್ಲಿ ಅಡಾವು ಪತ್ರಿಕೆಯನ್ನು ಮಂಡಿಸಿ ಮಾತನಾಡಿದ ಅವರು, ರಿಸರ್ವ್ ಬ್ಯಾಂಕಿನ ಮತ್ತು ಇಲಾಖೆಯ ಎಲ್ಲ ಮಾನದಂಡಗಳನ್ನು ಚಾಚೂ ತಪ್ಪದೇ ಪಾಲಿಸುತ್ತಿರುವ ಬ್ಯಾಂಕಿನ ಒಟ್ಟು ಸದಸ್ಯರು 4671 ಇದ್ದು ಷೇರು ಬಂಡವಾಳ ರೂಪಾಯಿ 266.69 ಲಕ್ಷ, ಒಟ್ಟು ಠೇವಣಿ ರೂಪಾಯಿ 11236.83 ಲಕ್ಷ, ಸ್ವಂತ ನಿಧಿ ರೂಪಾಯಿ 1158.90 ಲಕ್ಷ ಹಾಗೂ ಸಾಲ ಮತ್ತು ಮುಂಗಡಗಳು ರೂಪಾಯಿ 7139.15 ಲಕ್ಷವಿರುವುದು ರೂಪಾಯಿ 12753.82 ಲಕ್ಷದಷ್ಟು ದುಡಿಯುವ ಬಂಡವಾಳ ಇರುವುದು ಎಂದು ವಿವರಣೆಯನ್ನು ನೀಡಿದ್ದಾರೆ. ಈ ಮೊದಲು ವೀರೇಶ್ ಬಂಗಾರದ ಗುಂಡ ಇವರಿಂದ ಭರತನಾಟ್ಯ ನಡೆಸಲಾಗಿದ್ದು ಬ್ಯಾಂಕಿನ ಸಿಬ್ಬಂದಿ ಪ್ರಾಮಾಣಿಕವಾಗಿ ಸಾಲ ವಸೂಲಾತಿ ಕೆಲಸವನ್ನು ಮಾಡಿದ ಪರಿಣಾಮ ಅವರ ಸೇವೆ ಶ್ಲಾಘನೀಯ ಎಂದರು. ಬ್ಯಾಂಕಿನ ಅಧ್ಯಕ್ಷ ಎಂಎಸ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉತ್ತಮ ಗ್ರಾಹಕರನ್ನು ಈ ವೇಳೆ ಸನ್ಮಾನಿಸಲಾಗಿದ್ದು, ಆರಂಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಬಸವರಾಜ್ ಇಲಕಲ್ ಚಪ್ಪರಕಟ್ಟೆ ಇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸ್ಮರಿಸಲಾಯಿತು. ಸರ್ವ ಸದಸ್ಯರು ಕೂಡ ಈ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕಾಶಿನಾಥ ಬಿರಾದಾರ್, ಭಾರತ ವೈಭವ ನ್ಯೂಸ್, ನಾಲತವಾಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.